ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಂ ಅಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ, ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ಸೀತೆಯು ತನಗೆ ರಾವಣನು ಹೇಳಿರುವ 2 ತಿಂಗಳ ಗಡುವನ್ನು ಹನುಮಂತನಿಗೆ ತಿಳಿಸಿದುದು. ಹನುಮಂತನು ತನ್ನ ಭುಜದ ಮೇಲೇರಿ ರಾಮನ ಬಳಿಗೆ ಬರುವಂತೆ ಸೀತೆಯನ್ನು ಕೇಳಲು, ಸೀತೆಯು ರಾಮನೇ ಇಲ್ಲಿಗೆ ಬಂದು ರಾವಣನನ್ನು ಕೊಂದು ತನ್ನನ್ನು ಕರೆದುಕೊಂಡು ಹೋಗುವುದು ಉಚಿತವೆಂದು ಹೇಳಿದುದು ಎಂಬ 37ನೆಯ ಸರ್ಗಕ್ಕೆ ಸ್ವಾಗತ. ಪೂರ್ಣ ಚಂದ್ರಮುಖಿಯಾದ ಸೀತೆಯು ಹನುಮಂತನ ವಾಕ್ಯವನ್ನು ಕೇಳಿ ಸಾರವತ್ತಾಗಿಯೂ ಧರ್ಮಯುಕ್ತವಾಗಿಯೂ ಇರುವ ಮಾತಿನಿಂದ ಆತನನ್ನು ಕುರಿತು, ಎಲೈ ವಾನರೋತ್ತಮನೇ, ರಾಮನು ಯಾವಾಗಲೂ ನನ್ನಲ್ಲಿಯೇ ನೆಟ್ಟ ಮನಸ್ಸುಳ್ಳವನಾಗಿರುವನೆಂಬ ಸಂತೋಷ ವಾರ್ತೆಯೊಡನೆ ಆತನು ನನ್ನ ವಿಷಯದಲ್ಲಿ ದುಃಖ ಪೀಡಿತನಾಗಿರುವನು ಎಂಬ ದುಃಖ ವಾರ್ತೆಯನ್ನು ನೀನು ಹೇಳಿರುವುದರಿಂದ ನಿನ್ನ ಮಾತು ನನಗೆ ವಿಷ ಸಂಬಂಧವುಳ್ಳ ಅಮೃತದಂತಾಗಿರುವುದು. ವಿಸ್ತಾರವಾದ ಐಶ್ವರ್ಯದಲ್ಲಿಯಾಗಲಿ ಭಯಂಕರವಾದ ವ್ಯಸನದಲ್ಲಿಯಾಗಲಿ ದೈವವೇ ಮನುಷ್ಯನನ್ನು ಹಗ್ಗದಿಂದ ಬಿಗಿದೆಳೆಯುವಂತೆ ಎಳೆಯುತ್ತಿರುವುದೇ ಹೊರತು ಮನುಷ್ಯನಿಗೆ ಯಾವುದೇ ವಿಧದಲ್ಲಿಯೂ ಸ್ವಾತಂತ್ರ್ಯವಿಲ್ಲ. ಯಾವ ಪ್ರಾಣಿಗಳಿಗೂ ದೈವವನ್ನು ತಡೆದಿಡುವುದು ಸಾಧ್ಯವೇ ಇಲ್ಲ. ಎಲೈ ಕಪಿಸತ್ತಮನೆ, ನಮ್ಮ ಅವಸ್ಥೆಯನ್ನು ನೋಡು. ಸುಮಿತ್ರಾ ಪುತ್ರನಾದ ಆ ಲಕ್ಷ್ಮಣನು, ನಾನು, ನನ್ನ ಪ್ರಿಯಪತಿಯಾದ ರಾಮನು ಈಗ ಅನುಭವಿಸುತ್ತಿರುವ ಕಷ್ಟ ಪರಂಪರೆಗಳನ್ನು ನೋಡಿದೆಯಾ? ಮಹಾ ಸಮುದ್ರ ಮಧ್ಯದಲ್ಲಿ ಪ್ರವಾಹ ವೇಗಕ್ಕೆ ಸಿಕ್ಕಿ ಸಡಲಿ ಹೋದ ಹಡಗು ದೈವಗತೆಯಿಂದ ದಡವನ್ನು ಮುಟ್ಟುವಂತೆ ಆ ನನ್ನ ಪ್ರಿಯನು ಈ ಮಹಾ ದುಃಖ ಸಾಗರವನ್ನು ಇನ್ನೆಂದಿಗೆ ದಾಟುವನು? ನನ್ನ ಪತಿಯಾದ ರಾಮನು ಇಲ್ಲಿಗೆ ಬಂದು ಇಲ್ಲಿನ ರಾಕ್ಷಸರೆಲ್ಲರನ್ನು ವಧಿಸಿ ರಾವಣನನ್ನು ಕೊಂದು ಈ ಲಂಕೆಯನ್ನು ನಿರ್ಮೂಲ ಮಾಡಿ ತನ್ನ ಕಣ್ಣಾರೆ ನನ್ನನ್ನು ಇನ್ನೆಂದಿಗೆ ನೋಡುವನು ಕಾಣೆನು? ಅಯ್ಯ ವಾನರೇಂದ್ರನೇ, ನೀನು ಮಾತ್ರ ಶೀಘ್ರದಲ್ಲಿಯೇ ಹೋಗಿ ಆ ನನ್ನ ಪ್ರಿಯನನ್ನು ತ್ವರೆಪಡಿಸಬೇಕು. ಕ್ರೂರನಾದ ರಾವಣನು ನನಗಾಗಿ ನಿರ್ಣಯಿಸಿರುವ 1 ಸಂವತ್ಸರದ ಗಡುವಿನಲ್ಲಿ ಇನ್ನೆರಡು ತಿಂಗಳು ಮಾತ್ರವೇ ಉಳಿದಿರುವವು. ಈಗ 10ನೆಯ ತಿಂಗಳು ನಡೆಯುತ್ತಿರುವುದು. ಈ ಗಡುವು ಮುಗಿಯುವುದರೊಳಗಾಗಿಯೇ ಆತನನ್ನು ಇಲ್ಲಿಗೆ ಕರೆತರಬೇಕು. ಆ ರಾವಣನ ತಮ್ಮನಾದ ವಿಭೀಷಣನೂ ಕೂಡ ನನ್ನನ್ನು ರಾಮನ ಬಳಿಗೆ ಹಿಂತಿರುಗಿ ಕಳುಹಿಸಿಬಿಡಬೇಕೆಂದು ತನ್ನ ಅಣ್ಣನಿಗೆ ಎಷ್ಟೋ ಹಿತವಾದಗಳನ್ನು ಹೇಳಿದನು. ಅವನು ಎಷ್ಟೆಷ್ಟೋ ಪ್ರಯತ್ನದಿಂದ ಸಮಾಧಾನ ಹೇಳಿದರು ಮೂರ್ಖನಾದ ರಾವಣನು ನನ್ನನ್ನು ಕಳುಹಿಸಿಬಿಡುವುದಕ್ಕೆ ಇಷ್ಟಪಡಲಿಲ್ಲ. ರಾವಣನಿಗೆ ಆ ಬುದ್ಧಿಯೇ ಹುಟ್ಟಲಿಲ್ಲ. ಮುಖ್ಯವಾಗಿ ರಾವಣನು ಕಾಲವಶನಾಗಿರುವುದರಿಂದ ಮೃತ್ಯು ದೇವತೆಯು ಯುದ್ಧದಲ್ಲಿ ಆತನ ಮೇಲೆ ಕಣ್ಣಿಟ್ಟು ಕಾದಿರುವುದು. ಎಲೆ ಕಪೀಂದ್ರನೇ, ವಿಭೀಷಣನಿಗೆ ಹಿರಿಯ ಮಗಳಾದ ಅನಲೆ ಎಂಬುವಳು ನನ್ನ ತಾಯಿಯ ಮಾತಿನ ಮೇಲೆ ನನ್ನಲ್ಲಿಗೆ ಬಂದು ಈ ವಿಷಯಗಳನ್ನೆಲ್ಲ ಸೂಚಿಸಿರುವಳು. ಇದಲ್ಲದೆ ಇಲ್ಲಿ ಅವಿಂಧ್ಯನೆಂಬ ವೃದ್ಧನಾದ ರಾಕ್ಷಸ ಪ್ರಧಾನನೊಬ್ಬನುಂಟು. ಅವನು ಬಹಳ ಮೇಧಾವಿಯು, ವಿದ್ಯಾವಂತನು. ಅವನು ರಾಕ್ಷಸನಾದರೂ ಅವನ ಮುಖದಲ್ಲಿ ಒಂದು ಶುಭ ಕಳೆಯುಂಟು. ಸದಾಚಾರ ಸಂಪನ್ನನು, ರಾವಣನಿಗೆ ಬಹಳ ಇಷ್ಟನಾಗಿಯೂ ಇರುವನು. ಆತನು ರಾಮನಿಂದ ಇಲ್ಲಿನ ರಾಕ್ಷಸರಿಗೆ ಉಂಟಾಗಬಹುದಾದ ಹಾನಿಯನ್ನು ತಿಳಿಸಿ ರಾವಣನಿಗೆ ಎಷ್ಟೋ ಹಿತವಾದಗಳನ್ನು ಹೇಳಿದನು. ದುಷ್ಟಾತ್ಮನಾದ ರಾವಣನು ಅವನ ಮಾತನ್ನು ಕೇಳಲಿಲ್ಲ. ಆದರೇನು ಎಲೈ ಕಪಿಶ್ರೇಷ್ಠನೇ, ಮುಖ್ಯವಾಗಿ ನನ್ನ ಅಂತರಾತ್ಮವು ಬಹಳ ನಿಷ್ಕಲ್ಮಶವಾಗಿರುವುದರಿಂದ ಶೀಘ್ರದಲ್ಲಿಯೇ ಆ ನನ್ನ ಪ್ರಿಯನು ನನ್ನನ್ನು ಪಡೆಯುವುದರಲ್ಲಿ ಸಂದೇಹವಿಲ್ಲ. ಕಾರ್ಯೋತ್ಸಾಹವು, ಪೌರುಷವು, ಬಲವು, ದಯಾ ಸ್ವಭಾವವು, ಕೃತಜ್ಞತೆಯು, ಪರಾಕ್ರಮವು, ಅಸಾಧಾರಣವಾದ ಮಹಿಮೆಯು ಆ ನನ್ನ ಪ್ರಿಯನಲ್ಲಿ ಪೂರ್ಣವಾಗಿ ತುಂಬಿರುವವು. ಜನಸ್ಥಾನದಲ್ಲಿ ತನ್ನ ತಮ್ಮನ ಸಹಾಯವನ್ನೂ ಅಪೇಕ್ಷಿಸದೆ ತಾನೊಬ್ಬನೇ ನಿಂತು 14,000 ರಾಕ್ಷಸ ಸೈನ್ಯವನ್ನು ಧ್ವಂಸ ಮಾಡಿದ ಆ ಮಹಾಧೀರನಿಗೆ ಬೇರೆ ಯಾವ ಶತ್ರುವು ತಾನೇ ಅಂಜದಿರುವನು? ಪುರುಷೋತ್ತಮನಾದ ರಾಮನು ಎಂತಹ ದುಷ್ಟ ದಶೆಗೆ ಸಿಕ್ಕಿದರೂ ಸ್ವಲ್ಪ ಮಾತ್ರವೂ ಧೈರ್ಯಗೆಡುವನಲ್ಲ.
ದೇವೇಂದ್ರನ ಮಹಿಮೆಯನ್ನು ಶಚಿದೇವಿಯು ಹೇಗೋ ಹಾಗೆ ಆತನ ಮಹಿಮೆಯನ್ನು ನಾನು ಚೆನ್ನಾಗಿ ಬಲ್ಲೆನು. ಎಲೈ ಕಪಿವೀರನೇ, ಆ ರಾಮನೆಂಬ ಸೂರ್ಯನು ತನ್ನ ಬಾಣಗಳೆಂಬ ಕಿರಣಗಳಿಂದ ತನಗೆ ಶತ್ರುಗಳಾದ ಇಲ್ಲಿನ ರಾಕ್ಷಸ ಸಮೂಹವೆಂಬ ನೀರನ್ನು ತನ್ನ ಮಾತ್ರದಲ್ಲಿ ಹೀರಿಬಿಡುವನು ಎಂದಳು. ಹೀಗೆ ಮಾತಾಡುತ್ತಿರುವಾಗಲೇ ಆಕೆಯು ರಾಮನನ್ನು ಸ್ಮರಿಸಿಕೊಂಡು ದುಃಖದಿಂದ ಕೊರಗಿ ಕಣ್ಣೀರನ್ನು ತುಂಬಿಕೊಂಡಳು. ತಿರುಗಿ ಹನುಮಂತನು ಆ ಸೀತೆಯನ್ನು ನೋಡಿ, ಅಮ್ಮ ನೀನೇಕೆ ಚಿಂತಿಸುವೆ? ನಾನು ಇಲ್ಲಿಂದ ಹೋಗಿ ನಿನ್ನ ವೃತ್ತಾಂತವನ್ನು ತಿಳಿಸಿದ ಕ್ಷಣವೇ ರಾಮನು ಅನೇಕ ವಾನರ ಬಲ್ಲೋಕ ಸೈನ್ಯಗಳೊಡನೆ ಇಲ್ಲಿಗೆ ಬಂದು ಬಿಡುವುದರಲ್ಲಿ ತಡೆಯಿಲ್ಲ. ಅಥವಾ ನೀನು ಅದುವರೆಗೆ ಕಾದಿರಬೇಕಾದುದೂ ಇಲ್ಲ. ನಾನೇ ಈಗ ನಿನ್ನ ಈ ದುಃಖವನ್ನು ಬಿಡಿಸಬಲ್ಲೆನು. ಇದು ಈ ನನ್ನ ಹೆಗಲನ್ನೇರಿ ಕುಳ್ಳಿರು. ನಿನ್ನನ್ನು ಈ ಹೆಗಲಿನ ಮೇಲೇರಿಸಿಕೊಂಡೆ ಈ ಸಮುದ್ರವನ್ನು ದಾಟಿ ರಾಮನ ಬಳಿಗೆ ಹೋಗುವೆನು. ಕೊನೆಗೆ ರಾವಣ ಸಹಿತವಾಗಿ ಈ ಲಂಕಾನಗರಿಯನ್ನೇ ಹೊತ್ತುಕೊಂಡು ಸಮುದ್ರವನ್ನು ಹಾರಿ ಹೋಗುವುದಕ್ಕೂ ನನಗೆ ಶಕ್ತಿಯುಂಟೆಂದು ತಿಳಿ. ಎಲೆ ಸೀತೆ, ಹುತವಾದ ಹವಿಸ್ಸನ್ನು ಅಗ್ನಿಹೋತ್ರನು ಇಂದ್ರನಿಗೆ ತಂದೊಪ್ಪಿಸುವಂತೆ ನಿನ್ನನ್ನು ನಾನು ಈಗಲೇ ಎತ್ತಿಕೊಂಡು ಹೋಗಿ ಪ್ರಸ್ರವಣ ಪರ್ವತದಲ್ಲಿರುವ ರಾಮನಿಗೆ ಒಪ್ಪಿಸಿಬಿಡುವೆನು. ಎಲೆ ದೇವಿ, ದೈತ್ಯವಧಕ್ಕೆ ಪ್ರಯತ್ನಿಸುವ ವಿಷ್ಣುವಿನಂತೆ ರಾಕ್ಷಸ ವಧಕ್ಕಾಗಿ ಉದ್ಯೋಗಿಸುತ್ತಿರುವ ಲಕ್ಷ್ಮಣ ಸಹಿತನಾದ ಆ ರಾಮನನ್ನು ಶೀಘ್ರದಲ್ಲಿಯೇ ನೀನು ನೋಡುವೆ. ನಿನ್ನನ್ನು ನೋಡುವ ಪ್ರಯತ್ನದಿಂದಲೇ ತವಕ ಪಡುತ್ತಾ ನಾಕಪೃಷ್ಠದಲ್ಲಿರುವ ದೇವೇಂದ್ರನಂತೆ ಆಶ್ರಮದಲ್ಲಿರುವ ಮಹಾಬಲಾಢ್ಯನಾದ ರಾಮನನ್ನು ಈಗಲೇ ನೀನು ನೋಡಬಹುದು. ಎಲೆ ಕಲ್ಯಾಣಿ, ನನ್ನ ಭುಜವನ್ನೇರು, ನನ್ನ ಮಾತನ್ನು ಉಪೇಕ್ಷಿಸಬೇಡ. ರೋಹಿಣಿಯು ಚಂದ್ರನನ್ನು ಸೇರುವಂತೆ ನೀನು ಶೀಘ್ರದಲ್ಲಿಯೇ ರಾಮನೊಡನೆ ಸೇರುವುದಕ್ಕೆ ಸಮ್ಮತಿಸು. ಈಗ ನೀನು ನನ್ನ ಭುಜದ ಮೇಲೆ ಕುಳಿತು ಚಂದ್ರನೊಡನೆಯೂ ಮಹಾದೀಪ್ತಿವಂತನಾದ ಸೂರ್ಯನೊಡನೆಯೂ ಮಾತಾಡಿ ಬರುವಂತೆ ಆಕಾಶ ಮಾರ್ಗದಿಂದಲೇ ವಿಸ್ತಾರವಾದ ಈ ಸಮುದ್ರ ಆಕಾಶಗಳೆರಡನ್ನು ದಾಟಿಬಿಡು. ಅಮ್ಮ, ನಾನು ನಿನ್ನನ್ನು ಅಂತರಿಕ್ಷ ಮಾರ್ಗದಿಂದ ಎತ್ತಿಕೊಂಡು ಹೋಗುವಾಗ ಇಲ್ಲಿನ ರಾಕ್ಷಸನಾದರೂ ಒಂದು ವೇಳೆ ಅಡ್ಡಗಟ್ಟಿ ನನ್ನನ್ನು ತಡೆಯಬಹುದೆಂದು ನೀನು ಶಂಕಿಸಬೇಡ. ನಾನು ಆಕಾಶದಲ್ಲಿ ವೇಗದಿಂದ ಹಾರುವಾಗ ಈ ಲಂಕೆಯಲ್ಲಿರುವ ಯಾವನೊಬ್ಬ ರಾಕ್ಷಸನಾಗಲಿ ನನ್ನನ್ನು ಬೆನ್ನಟ್ಟಿ ಬರಲಾರನು. ಎಲೆ ವೈದೇಹಿ, ನಾನು ಯಾವ ವೇಗದಿಂದ ಸಮುದ್ರವನ್ನು ಹಾರಿ ಇಲ್ಲಿಗೆ ಬಂದೆನು ಅದೇ ವೇಗದಿಂದಲೇ ನಿನ್ನನ್ನು ಎತ್ತಿಕೊಂಡು ಆಕಾಶದಲ್ಲಿ ಹಾರಿ ಹಿಂತಿರುಗಿ ಹೋಗುವೆನು. ಇದರಲ್ಲಿ ಸ್ವಲ್ಪವೂ ಸಂದೇಹವಿಲ್ಲ ಎಂದನು. ಕಪಿಶ್ರೇಷ್ಠನಾದ ಆ ಆಂಜನೇಯನ ಪರಾಕ್ರಮ ವಾಕ್ಯವನ್ನು ಕೇಳಿದೊಡನೆ ಸೀತೆಗೆ ಅತ್ಯಾಶ್ಚರ್ಯವೂ ಸಂತೋಷವೂ ಹುಟ್ಟಿತು. ಈ ಸಂತೋಷಾಶ್ಚರ್ಯಗಳಿಂದ ರೋಮಾಂಚಿತವಾದ ಮೈಯುಳ್ಳವಳಾಗಿ ಸೀತೆಯು ತಿರುಗಿ ಆಂಜನೇಯನನ್ನು ಕುರಿತು, ಹನುಮಂತ, ಇದೀಗ ಬಹಳ ಚೆನ್ನಾಯಿತು. ನೀನು ನನ್ನನ್ನೂ ಎತ್ತಿಕೊಂಡು ಅಷ್ಟು ದೂರಕ್ಕೆ ಹಾರಬೇಕೆಂದೆನಿಸಿರುವೆಯಲ್ಲ. ಈ ಚಪಲ ಸ್ವಭಾವದಿಂದಲೇ ನಿನಗೆ ಕಪಿತ್ವ ಉಂಟಾಯಿತೆಂಬುದು ತೋರುವುದು. ಇಷ್ಟು ಸಣ್ಣ ಮೈಯುಳ್ಳ ನೀನು ನನ್ನನ್ನೂ ಎತ್ತಿಕೊಂಡು ಆಕಾಶದಲ್ಲಿ ಹಾರಿ ನನ್ನ ಪ್ರಿಯನಾದ ಆ ರಾಜೇಂದ್ರನ ಬಳಿಗೆ ಸೇರಿಸಬಲ್ಲೆಯಾ ಎಂದಳು. ವಾಯುಪುತ್ರನಾದ ಹನುಮಂತನು ಸೀತೆಯು ಹೇಳಿದ ಈ ಪರಿಹಾಸ ವಾಕ್ಯವನ್ನು ಕೇಳಿ ಅದರಿಂದ ತನಗೆ ಹಿಂದೆ ಯಾವಾಗಲೂ ಇಲ್ಲದ ಪರಾಭವ ಉಂಟಾದುದನ್ನು ಕುರಿತು ತನ್ನಲ್ಲಿ ತಾನು ಚಿಂತಿಸುವನು. ಈ ಸೀತೆಯು ನನ್ನ ಶಕ್ತಿಯನ್ನಾಗಲಿ ನನ್ನ ಪ್ರಭಾವವನ್ನಾಗಲಿ ತಿಳಿಯದೆ ಹೀಗೆ ನನ್ನನ್ನು ಹಾಸ್ಯ ಮಾಡುತ್ತಿರುವಳಲ್ಲ. ಇರಲಿ, ನನ್ನ ಈ ಸೂಕ್ಷ್ಮ ರೂಪವನ್ನು ನೋಡಿ ಈಕೆಯು ಹಾಸ್ಯ ಮಾಡಿರಬಹುದು. ಈಗಲೇ ಇವಳಿಗೆ ನನ್ನ ನಿಜ ರೂಪವನ್ನು ತೋರಿಸುವೆನು ಎಂದು ನಿಶ್ಚಯಿಸಿಕೊಂಡನು. ವಾನರೋತ್ತಮನಾದ ಹನುಮಂತನು ಹೀಗೆಂದು ಚಿಂತಿಸಿ ಸೀತೆಯ ನಂಬಿಕೆಗಾಗಿ ತನ್ನ ನಿಜ ಸ್ವರೂಪವನ್ನು ತೋರಿಸಲಾರಂಭಿಸಿದನು. ಬಹಳ ಧೀಮಂತನಾದ ಆತನು ತನ್ನ ಮೈಯನ್ನು ವಿಸ್ತಾರವಾಗಿ ಬೆಳೆಸುವುದಕ್ಕೆ ತಕ್ಕಂತೆ ಆ ಮರದ ಕೊನೆಯನ್ನು ಬಿಟ್ಟು ದೂರವಾಗಿ ನಿಂತು ತನ್ನ ಮೈಯನ್ನು ಉಬ್ಬಿಸುವುದಕ್ಕೆ ತೊಡಗಿದನು. ಕ್ಷಣ ಮಾತ್ರದಲ್ಲಿಯೇ ಅವನ ದೇಹವು ಮೇರು ಮಂದರ ಪರ್ವತಗಳಿಗೆ ಸಮಾನವಾಗಿ ಬೆಳೆಯಿತು. ಅವನ ತೇಜಸ್ಸು ಉರಿಯುವ ಬೆಂಕಿಗೆ ಸಮಾನವಾಗಿ ತೋರಿತು. ಈ ಸ್ವರೂಪದಿಂದಲೇ ಆತನು ಸೀತೆಯ ಮುಂದೆ ನಿಂತಿದ್ದನು. ಆಗ ಆ ಆಂಜನೇಯನಿಗುಂಟಾದ ಮಹಾದ್ಭುತ ರೂಪವನ್ನು ಕೇಳಬೇಕೆ? ಪರ್ವತಾಕಾರವಾದ ಮೈ, ರಕ್ತ
ಕಪ್ಪದಂತೆ ಕೆಂಪಾದ ಮುಸುಡಿ, ವಜ್ರದಂತೆ ಕಠಿಣವಾದ ಕೋಡೆ ದಾಡೆಗಳು, ತೀಕ್ಷ್ಣವಾದ ನಖಗಳು. ಈ ಘೋರ ಸ್ವರೂಪದಿಂದ ಮುಂದೆ ನಿಂತು ಹನುಮಂತನು ಪುನಃ ಸೀತೆಯನ್ನು ಕುರಿತು, ಅಮ್ಮ, ಈಗಲಾದರೂ ನಿನಗೆ ನನ್ನ ಶಕ್ತಿಯಲ್ಲಿ ನಂಬಿಕೆ ಹುಟ್ಟಿದೆ. ಕೆಲೆ ದೇವಿ, ನಾನು ಸಮಸ್ತ ಪರ್ವತಾರಣ್ಯಗಳಿಂದಲೂ, ಅತ್ತಲೆಗಳಿಂದಲೂ, ಪ್ರಾಕಾರಗಳಿಂದಲೂ, ಪುರದ್ವಾರಗಳಿಂದಲೂ ಕೂಡಿದ ಈ ಲಂಕಾ ನಗರಿಯನ್ನೇ ಇಲ್ಲಿನ ಪ್ರಭುವಾದ ರಾವಣನೊಡನೆ ಎತ್ತಿಕೊಂಡು ಹೋಗಿ ರಾಮನಿಗೆ ಸಮರ್ಪಿಸಬಲ್ಲನೆಂದು ತಿಳಿ. ಇನ್ನಾದರೂ ನಿನ್ನ ಭಯವನ್ನು ಬಿಡು, ನಿನ್ನ ಮನಸ್ಸನ್ನು ದೃಢಪಡಿಸು, ನನ್ನ ಮಾತನ್ನು ತಿರಸ್ಕರಿಸಬೇಡ, ರಾಮ ಲಕ್ಷ್ಮಣರಿಬ್ಬರನ್ನು ವ್ಯಸನರಹಿತರನ್ನಾಗಿ ಮಾಡು ಎಂದನು. ಕಮಲಾಕ್ಷಿಯಾದ ಆ ಜನಕಪುತ್ರಿಯು ಭಯಂಕರ ಸ್ವರೂಪದಿಂದ ಮುಂದೆ ನಿಂತಿರುವ ಆ ವಾಯುಪುತ್ರನನ್ನು ನೋಡಿ, ಇಲೆ ಮಹಾಕಪಿ, ಈಗ ನಿನ್ನ ಧೈರ್ಯವು, ನಿನ್ನ ಬಲವು ನನಗೆ ಚೆನ್ನಾಗಿ ವ್ಯಕ್ತವಾಯಿತು. ನಿಜವಾಗಿ ನೀನು ವೇಗದಲ್ಲಿ ವಾಯುವಿಗೆ ಸಮಾನನು, ಅಗ್ನಿಯಂತೆ ಅದ್ಭುತವಾದ ತೇಜಸ್ಸುಳ್ಳವನು. ಹಾಗಿಲ್ಲದಿದ್ದರೆ ಸಾಮಾನ್ಯನಾದ ಬೇರೊಬ್ಬ ವಾನರನು ಈ ಪ್ರದೇಶಕ್ಕೆ ಬರುವುದೆಂದರೇನು? ಅಪಾರವಾದ ಈ ಮಹಾಸಮುದ್ರವನ್ನು ದಾಟುವುದೆಂದರೇನು? ನೀನು ಇಲ್ಲಿನ ರಾಕ್ಷಸರಿಗೆ ಸಿಕ್ಕದೆ ತಪ್ಪಿಸಿಕೊಂಡು ಈ ಸಮುದ್ರವನ್ನೂ ದಾಟಿ ರಾಮನ ಬಳಿಗೆ ಸೇರಿಸಬಲ್ಲೆ ಎಂಬುದರಲ್ಲಿಯೂ ಸಂದೇಹವಿಲ್ಲ. ಆದರೆ ಮಹಾತ್ಮನಾದ ಆ ರಾಮನು ನಡೆಸಬೇಕಾದ ಕಾರ್ಯಗಳು ಇನ್ನೂ ಅನೇಕವಾಗಿರುವವು. ಅದಕ್ಕೆ ವಿಘ್ನ ಬಾರದಂತೆ ನಾವು ಕಾರ್ಯವನ್ನು ಆಲೋಚಿಸಬೇಕಲ್ಲವೇ? ಎಲೈ ಕಪಿವೀರನೇ, ನಾನು ನಿನ್ನೊಡನೆಯೇ ಇಲ್ಲಿಂದ ಹೊರಟು ಬರುವುದು ಎಷ್ಟು ಮಾತ್ರಕ್ಕೂ ಯುಕ್ತವಲ್ಲ. ಏಕೆಂದರೆ ನಿನ್ನ ವೇಗವು ವಾಯುವೇಗಕ್ಕೆ ಸಮಾನವಾದುದು. ನಿನ್ನ ವೇಗವನ್ನು ನೋಡಿದಾಗಲೇ ನನಗೆ ಸ್ಮರಣೆ ತಪ್ಪುವಂತಿರುವುದು. ನೀನು ನನ್ನನ್ನು ಭುಜದ ಮೇಲೇರಿಸಿಕೊಂಡು ಆ ಸಮುದ್ರದ ಮೇಲೆ ಆಕಾಶ ಮಾರ್ಗವಾಗಿ ವೇಗದಿಂದ ಹೋಗುತ್ತಿರುವಾಗ ನಾನು ಕೆಳಗೆ ಕಾಣುವ ಮಹಾಸಾಗರವನ್ನು ನೋಡಿದ ಮಾತ್ರಕ್ಕೆ ಭಯದಿಂದ ಪ್ರಜ್ಞೆ ತಪ್ಪಿ ಸಮುದ್ರದಲ್ಲಿ ಬಿದ್ದು ಮುಳುಗಿ ಹೋದರೂ ಹೋಗಬಹುದು. ತಿಮಿ ತಿಮಿಂಗಲಾದಿಗಳಿಗೂ ಮೊಸಳೆಗಳಿಗೂ ನಿತ್ಯಾಶ್ರಯವಾದ ಈ ಸಮುದ್ರದಲ್ಲಿ ಬಿದ್ದೊಡನೆ ಇಲ್ಲಿನ ಅಲ್ಲಿನ ಜಲಜಂತುಗಳ ಬಾಯಿಗೆ ತುತ್ತಾಗಬೇಕಲ್ಲವೇ? ಆದುದರಿಂದಲೇ ನಾನು ನಿನ್ನೊಡನೆ ಬರಲಾರೆನು. ನೀನು ಯಾವ ಶತ್ರುಗಳನ್ನಾದರೂ ಧ್ವಂಸ ಮಾಡಬಲ್ಲವನು ಎಂಬುದರಲ್ಲಿ ಸಂದೇಹವಿಲ್ಲ. ಆದರೂ ಈಗ ನೀನು ನನ್ನನ್ನು ಕರೆದುಕೊಂಡು ಹೋಗುವುದು ಸರಿಯಲ್ಲ. ಲೋಕದಲ್ಲಿ ಒಂಟಿಯಾಗಿದ್ದವರಿಗೆ ಎಂದಿಗೂ ಯಾವ ಭಯವೂ ಇರುವುದಿಲ್ಲ. ರಕ್ಷಿಸಿಡಬೇಕಾದ ಬೇರೊಂದು ವಸ್ತುವನ್ನು ತನ್ನಲ್ಲಿಟ್ಟು ಕಾಪಾಡುವವನಿಗೆ ಬೇರೆಯವರಿಂದ ಯಾವಾಗಲೂ ಭಯವು ಸಿದ್ಧವು. ಆ ರಕ್ಷ್ಯ ವಸ್ತುವಿನ ದೆಸೆಯಿಂದಲೇ, ಅಂದರೆ ಇಲ್ಲಿ ಹನುಮಂತನು ಸೀತೆಯನ್ನು ಕಾಪಾಡಬೇಕಾದ ಸ್ಥಿತಿ ಬಂದರೆ ಆ ರಕ್ಷ್ಯ ವಸ್ತುವಿನ ದೆಸೆಯಿಂದಲೇ ಅವನಿಗೂ ವಿಪತ್ತುಗಳು ಬರಬಹುದೆಂದು ಸಂದೇಹಿಸಬೇಕಾಗುವುದು. ಆದುದರಿಂದ ನೀನು ಏಕಾಗಿಯಾಗಿಲ್ಲದೆ ನನ್ನನ್ನೂ ರಕ್ಷಿಸಿಕೊಂಡು ಇಲ್ಲಿಂದ ಹೊರಡುವುದಾದರೆ ನಿನಗೂ ನಡುವೆ ವಿಪತ್ತುಗಳು ಸಂಭವಿಸಬಹುದೆಂಬ ಶಂಕೆಯುಂಟಾಗುವುದು. ನೀನು ನನ್ನನ್ನೆತ್ತಿಕೊಂಡು ಹಾರಿ ಹೋಗುವುದನ್ನು ನೋಡಿದರೆ ದುರಾತ್ಮನಾದ ರಾವಣನಿಂದ ಪ್ರೇರಿತರಾದ ಇಲ್ಲಿನ ಘೋರ ರಾಕ್ಷಸರು ನಿನ್ನನ್ನು ಬೆನ್ನಟ್ಟಿ ಬರುವರು. ಇಲ್ಲಿನ ರಾಕ್ಷಸರು ಮಹಾಶೂರರು. ಅಂತಹ ರಾಕ್ಷಸರು ಭಯಂಕರವಾದ ಶೂಲಗಳನ್ನು ಮುದ್ಗರಗಳನ್ನು ಕೈಯಲ್ಲಿ ಹಿಡಿದು ನಿನ್ನ ಸುತ್ತಲೂ ಮುತ್ತಿ ನಿಂತರೆ ನೀನು ಮಾಡುವುದೇನು? ನೀನೊಬ್ಬನೇ ಆಗಿದ್ದ ಪಕ್ಷದಲ್ಲಿ ನಿನ್ನ ದೇಹವನ್ನಾದರೂ ನೀನು ರಕ್ಷಿಸಿಕೊಳ್ಳಬಹುದು. ಹಾಗಿಲ್ಲದೆ ರಕ್ಷ್ಯ ವಸ್ತುವಾದ ನನ್ನನ್ನು ನೀನು ಕಾಪಾಡಿಕೊಳ್ಳಬೇಕಾದರೆ ಸಾಧ್ಯವೇ? ಅದರಿಂದ ನಿನಗೂ ವಿಪತ್ತುಗಳು ಸಂಭವಿಸಬಹುದೆಂದೇ ಸಂದೇಹಿಸಬೇಕಾಗುವುದಲ್ಲವೇ? ಇದಲ್ಲದೆ ಆಕಾಶದಲ್ಲಿ ಅನೇಕ ರಾಕ್ಷಸರು ಆಯುಧಧಾರಿಗಳಾಗಿ ಸಂಚರಿಸುವರು. ನೀನೋ ಏಕಾಕಿಯು, ಇದರ ಮೇಲೆ ನಿರಾಯುಧನು. ಈ ಸ್ಥಿತಿಯಲ್ಲಿ ನಿನ್ನ ದೇಹವನ್ನು ನೀನು ರಕ್ಷಿಸಿಕೊಂಡು ಹೋಗುವುದೇ ಕಷ್ಟವಾಗಿರುವಾಗ ಅವರೊಡನೆ ಸರಿಯಾಗಿ ನಿಂತು ಹೋರಾಡುವುದಕ್ಕೂ ನನ್ನನ್ನು ರಕ್ಷಿಸುವುದಕ್ಕೂ ಹೇಗೆ ಸಾಧ್ಯವು? ಒಂದು ವೇಳೆ ನೀನು ಪ್ರಯತ್ನಪಟ್ಟು ಅವರೊಡನೆ ಯುದ್ಧಕ್ಕೆ ನಿಂತರೂ ಆ ಘೋರ ಯುದ್ಧವನ್ನು ನೋಡಿದೊಡನೆ ನಾನು ಭಯದಿಂದ ಪ್ರಜ್ಞೆ ತಪ್ಪಿ ಕೆಳಕ್ಕೆ ಬಿದ್ದು ಬಿಡಬಹುದು. ಎಲೈ ವಾನರೇಂದ್ರನೇ, ನಾನು ಬೀಳುವುದೂ ಹಾಗಿರಲಿ, ಈ ರಾಕ್ಷಸರು ಮಹಾಭಯಂಕರ ಸ್ವರೂಪವುಳ್ಳವರು, ದೇಹವುಳ್ಳವರು, ಬಹಳ ಬಲಾಢ್ಯರು. ಅಂತಹ ರಾಕ್ಷಸರೆಲ್ಲರೂ ಒಟ್ಟಾಗಿ ಸೇರಿದರೆ ಒಂದು ವೇಳೆ ಹೇಗೋ ಅವರು ನಿನ್ನನ್ನೇ ಜಯಿಸಿದರೂ ಜಯಿಸಬಹುದು.
ಅಥವಾ ನಿನಗೆ ಅಪಜಯ ಉಂಟಾಗದಿದ್ದರೂ ಆ ರಾಕ್ಷಸರೊಡನೆ ನೀನು ಯುದ್ಧ ಮಾಡುವಾಗ ಆ ಯುದ್ಧಾತುರದಲ್ಲಿ ನಿನಗೂ ತಿಳಿಯದಂತೆ ನಾನು ನಿನ್ನ ಬೆನ್ನಿನಿಂದ ಜಾರಿ ಬಿದ್ದರೆ ಆಗ ಮಾಯಾವಿಗಳಾದ ಕೆಲವು ರಾಕ್ಷಸರು ಹಿಂದಿನಿಂದ ನನ್ನನ್ನು ಎತ್ತಿಕೊಂಡು ಹೋದರೂ ಹೋಗಬಹುದು. ಎಂಥವರಿಗಾದರೂ ಯುದ್ಧದಲ್ಲಿ ಜಯಾಪಜಯಗಳನ್ನು ನಿಶ್ಚಯಿಸಿ ತಿಳಿಯುವುದಕ್ಕಿಲ್ಲವಷ್ಟೇ. ಆದುದರಿಂದ ನಿನಗೆ ಪರಾಜಯ ಉಂಟಾದರೂ ಆಗಬಹುದು. ಆಗ ರಾಕ್ಷಸರು ನಿನ್ನ ಕೈಯಿಂದ ನನ್ನನ್ನು ಎಳೆದುಕೊಂಡು ಹೋದರೂ ಹೋಗಬಹುದು. ಕೊನೆಗೆ ಕೋಪದಿಂದ ನನ್ನನ್ನು ಕೊಂದರೂ ಕೊಲ್ಲಬಹುದು. ನಿನ್ನ ಜಯ ಪರಾಜಯಗಳು ಹಾಗಿರಲಿ, ಈ ರಾಕ್ಷಸರ ಭಯಂಕರವಾದ ಗರ್ಜನೆಗಳನ್ನು ಕೇಳಿದಾಗಲೇ ನಾನು ಭಯದಿಂದ ಪ್ರಾಣವನ್ನು ಬಿಟ್ಟರೂ ಬಿಡಬಹುದು. ಆಗ ನೀನು ಇದುವರೆಗೆ ಮಾಡಿದ ಪ್ರಯತ್ನಗಳೆಲ್ಲವೂ ನಿಷ್ಫಲವಾಗಿ ಹೋಗುವವಲ್ಲವೇ? ನೀನೊಬ್ಬನೇ ಇಲ್ಲಿನ ಸಮಸ್ತ ರಾಕ್ಷಸರನ್ನು ಕೊಲ್ಲುವುದಕ್ಕೆ ಶಕ್ತನೆಂಬುದರಲ್ಲಿ ಸಂದೇಹವಿರದು. ಆದರೆ ನೀನು ನಿನ್ನ ಕೈಯಿಂದಲೇ ಇಲ್ಲಿನ ರಾಕ್ಷಸರನ್ನು ಕೊಂದರೆ ಅದರಿಂದ ರಾಮನ ಕೀರ್ತಿಗೂ ಕೊರತೆಯಿಲ್ಲವೇ? ಇದಲ್ಲದೆ ಇಲ್ಲಿನ ರಾಕ್ಷಸರು ನಿನ್ನ ಸಾಮರ್ಥ್ಯವನ್ನು ತಿಳಿದು ಹೇಗೋ ಒಂದು ವಿಧದಿಂದ ನಿನ್ನನ್ನು ವಂಚಿಸಿ ನನ್ನನ್ನು ಎತ್ತಿಕೊಂಡು ಹೋಗಿ ವಾನರರಿಗಾಗಲಿ ರಾಮಲಕ್ಷ್ಮಣರಿಗಾಗಲಿ ತಿಳಿಯದಂತೆ ರಹಸ್ಯ ಸ್ಥಳದಲ್ಲಿ ಬಚ್ಚಿಟ್ಟು ಬಿಟ್ಟರೆ ಆಗಲೂ ನೀನು ಇದುವರೆಗೆ ಮಾಡಿದ ಪ್ರಯತ್ನಗಳೆಲ್ಲವೂ ವ್ಯರ್ಥವೇ ಆಗುವುವು. ಇವೆಲ್ಲವನ್ನು ಪರ್ಯಾಲೋಚಿಸಿದರೆ ಈಗಲೇ ನೀನು ಹೋಗಿ ಆ ರಾಮನನ್ನೇ ಇಲ್ಲಿಗೆ ಕರೆತರುವುದರಲ್ಲಿ ಬಹಳ ಗುಣವುಂಟು. ಮಹಾತ್ಮನಾದ ಆ ರಾಮನ ಪ್ರಾಣಗಳು, ಆತನ ತಮ್ಮಂದಿರ ಪ್ರಾಣಗಳು ಈಗ ನನ್ನನ್ನು ಆಶ್ರಯಿಸಿರುವವು. ನಿನ್ನ ಪ್ರಭುವಾದ ಸುಗ್ರೀವನ ಮತ್ತು ಅವನ ಬಂಧುಗಳ ಪ್ರಾಣಗಳು ನನ್ನನ್ನೇ ಆಶ್ರಯಿಸಿಯೇ ನಿಂತಿರುವವು. ಈ ಸ್ಥಿತಿಯಲ್ಲಿ ನನಗೇನಾದರೂ ಪ್ರಾಣ ಭಯ ಉಂಟಾದ ಪಕ್ಷದಲ್ಲಿ ಅವರೆಲ್ಲರೂ ಒಟ್ಟಾಗಿ ಪ್ರಾಣವನ್ನು ಕಳೆದುಕೊಳ್ಳುವುದೇ ನಿಶ್ಚಯವು. ಆ ರಾಮಲಕ್ಷ್ಮಣರಿಬ್ಬರು ಇದುವರೆಗೆ ನನ್ನನ್ನು ಕುರಿತು ದುಃಖದಿಂದ ಕೊರಗಿ ಕೃಶರಾಗಿರುವರು. ಇನ್ನು ನನಗೆ ಏನಾದರೂ ಅಪಾಯವು ಸಂಭವಿಸಿದುದನ್ನು ಕೇಳಿದ ಪಕ್ಷದಲ್ಲಿ ನಿರಾಶರಾಗಿ ಸಮಸ್ತ ವಾನರ ಭಲ್ಲೋಕ ಸಮೂಹಗಳೊಡನೆ ಪ್ರಾಣವನ್ನೇ ಬಿಡುವರು. ಎಲೈ ವಾನರೇಂದ್ರನೇ, ಇದಲ್ಲದೆ ಪತಿಭಕ್ತಿಯನ್ನೇ ನಾನು ಪುರಸ್ಕರಿಸಿ ನಡೆಯುವವಳಾದುದರಿಂದ ರಾಮನ ಹೊರತು ಬೇರೊಬ್ಬ ಪುರುಷನ ಮೈಯನ್ನು ಸ್ಪರ್ಶಿಸಲಾರನು. ಆದರೆ ರಾವಣನು ನಿನ್ನನ್ನೆತ್ತಿಕೊಂಡು ಬರುವಾಗಲಾದರೂ ಅವನ ದೇಹವನ್ನು ನೀನು ಸ್ಪರ್ಶಿಸಲಿಲ್ಲವೇ ಎಂದು ಶಂಕಿಸಬೇಡ. ಅದನ್ನು ನಾನು ಮನಃಪೂರ್ವಕವಾಗಿ ಮಾಡಿದವಳಲ್ಲ. ಆಗ ನನಗೆ ಯಾವುದನ್ನು ಮಾಡುವುದಕ್ಕೂ ಶಕ್ತಿ ಇಲ್ಲದೆ ಹೋಯಿತು. ನಾನು ಅನಾಥೆಯಾಗಿದ್ದೆನು. ದುಃಖದಿಂದ ನನ್ನ ಮೈ ಮೇಲೆಯೇ ನನಗೆ ಪ್ರಜ್ಞೆ ಇರಲಿಲ್ಲ. ಈ ಸ್ಥಿತಿಯಲ್ಲಿ ದುರಾತ್ಮನಾದ ರಾವಣನು ಬಲಾತ್ಕಾರದಿಂದ ನನ್ನನ್ನು ಮುಟ್ಟಿದರೆ ನಾನು ಮಾಡುವುದೇನು? ಆ ರಾಮನು ತಾನಾಗಿಯೇ ಇಲ್ಲಿಗೆ ಬಂದು ರಾವಣನನ್ನು ಅವನ ಬಂಧುಗಳನ್ನು ಕೊಂದು ಇಲ್ಲಿಂದ ನನ್ನನ್ನು ಕರೆದುಕೊಂಡು ಹೋಗುವುದೇ ಯುಕ್ತವು. ಯುದ್ಧದಲ್ಲಿ ಎಂತಹ ಶತ್ರುಗಳನ್ನಾದರೂ ಹುಟ್ಟಡಗಿಸತಕ್ಕ ಮಹಾಧೀರನಾದ ಆ ರಾಮನ ಪರಾಕ್ರಮಗಳನ್ನು ನಾನು ಬಹಳವಾಗಿ ಕೇಳಿರುವೆನು, ಕಣ್ಣಾರೆ ನೋಡಿಯೂ ಇರುವೆನು. ದೇವ ಗಂಧರ್ವ ಯಕ್ಷ ರಾಕ್ಷಸರಲ್ಲಿ ಯಾರೂ ಯುದ್ಧರಂಗದಲ್ಲಿ ಆತನಿಗೆ ಇದಿರಿಲ್ಲ. ಮಹಾಬಲಾಢ್ಯನಾದ ಆ ರಾಮನು ಪರಾಕ್ರಮದಲ್ಲಿ ಇಂದ್ರನನ್ನೇ ಹೋಲುವನು. ಧನುರ್ವಿದ್ಯೆಯ ಚಿತ್ರಗತಿಗಳೆಲ್ಲವನ್ನೂ ತಿಳಿದವನು. ಅಂತಹ ರಾಮನು ವಾಯುವಿನ ಸಹಾಯದಿಂದ ಜ್ವಲಿಸುವ ಅಗ್ನಿಯಂತೆ ಲಕ್ಷ್ಮಣ ಸಹಿತನಾಗಿ ಯುದ್ಧಕ್ಕೆ ನಿಂತರೆ ಅವನ ವೀರ್ಯವನ್ನು ತಡೆಯಬಲ್ಲವನಾವನು. ಎಲೆ ವಾನರೋತ್ತಮನೇ, ಮದಿಸಿದ ದಿಗ್ಗಜದಂತೆ ಯುದ್ಧದಲ್ಲಿ ನಿಂತು ಪ್ರಳಯ ಕಾಲ ಸೂರ್ಯನಂತೆ ಜ್ವಲಿಸುತ್ತಾ ಶತ್ರುಗಳ ಗರ್ವವನ್ನು ಅಡಗಿಸತಕ್ಕ ಆ ರಾಮನು ಲಕ್ಷ್ಮಣ ಸಹಿತನಾಗಿ ಬಂದು ಸೂರ್ಯ ಕಿರಣಗಳಂತಿರುವ ತನ್ನ ತೀಕ್ಷ್ಣ ಬಾಣಗಳನ್ನು ಬಿಡುತ್ತಿದ್ದರೆ ಆ ಬಾಣಗಳ ಜ್ವಾಲೆಯನ್ನು ತಡೆಯುವವನಾವನು. ಎಲೈ ಕಪಿವೀರನೇ, ನೀನು ಬೇಗನೆ ಹೊರಡು. ನನ್ನ ಪತಿಯಾದ ರಾಮನನ್ನು, ಲಕ್ಷ್ಮಣನನ್ನು, ವಾನರ ಯೂಥ ಪತಿಗಳೆಲ್ಲರನ್ನೂ ಶೀಘ್ರದಲ್ಲಿಯೇ ಇಲ್ಲಿಗೆ ಕರೆದುಕೊಂಡು ಬಾ. ಬಹುಕಾಲದಿಂದ ಆ ರಾಮನನ್ನು ಕುರಿತು ದುಃಖದಿಂದ ಕಂದಿ ಕುಂದಿ ಕ್ರಶಳಾಗಿರುವ ನನಗೆ ಸಂತೋಷವನ್ನು ಉಂಟು ಮಾಡು ಎಂದಳು. ಇಲ್ಲಿಗೆ 37ನೆಯ ಸರ್ಗವು ಮುಗಿದುದು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.